ಇಂದು ಏಪ್ರಿಲ್ 14ನೇ ತಾರೀಕು ಸೌರಮಾನ ಯುಗಾದಿ ಹಬ್ಬ ಇದೆ. ಈ ಸೌರಮಾನ ಯುಗಾದಿ ದಿನದಂದು ಈ ಐದು ರಾಶಿಯವರು ಕೂಡ ಬಹಳನೇ ಅದೃಷ್ಟವಂತರು. ಇವರಿಗೆ ಎಲ್ಲಿಲ್ಲದ ಅದೃಷ್ಟ ಬಂದಿದೆ. ಇವರಷ್ಟು ಅದೃಷ್ಟವಂತರು ಬೇರ್ಯಾರೂ ಇಲ್ಲ ಅಂತ ಹೇಳಬಹುದು. ಹಾಗೆ ಇವರಿಗೆ ಐದಾರು ವರ್ಷಗಳ ನಂತರ ಗುರುಬಲ ಕೂಡ ಶುರುವಾಗಿದೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಎಂದು ನೋಡೋಣ. ಬನ್ನಿ, ನೋಡುವ ಮುನ್ನ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡುತ್ತಾ ತಾಯಿ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ. ಈ ರಾಶಿಯವರಿಗೆ ಒಳ್ಳೆಯ ಫಲ ಸಿಗಲಿದೆ. ಇನ್ನು ಇವರಿಗೆ ದೇವರ ಆಶೀರ್ವಾದ ಇರಲಿದ್ದು ನಿಮ್ಮ ಮೇಲೆ ಸದಾ ಜೀವನದಲ್ಲಿ ಬಹಳ ಸುಖಮಯದಿಂದ ದೇವರು ಒಲಿದು ಬರುತ್ತಾನೆ. ಯಾರಾದರೂ ಹೊಸದಾದ ಕೆಲಸವನ್ನು ಆರಂಭ ಮಾಡಿಕೊಳ್ಳಬೇಕು, ಅಂದರೆ ತಿಳಿದವರ ಹತ್ತಿರ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡು ಕೆಲಸವನ್ನು ಆರಂಭ ಮಾಡಿ. ಕೆಲಸವನ್ನು ಆರಂಭ ಮಾಡುವ ಮುನ್ನ ನಿಮ್ಮ ಮನೆದೇವರ ಆಶೀರ್ವಾದ ಪಡೆದುಕೊಂಡು ಮನೆದೇವರಿಗೆ ಪೂಜೆಯನ್ನು ಸಲ್ಲಿಸಿ. ಹಾಗೆ ಇವರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಇರಲಿದ್ದು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ದೊರೆಯುತ್ತದೆ. ಮದುವೆ ಆಗದೇ ಇರುವವರಿಗೆ ಮದುವೆ ಆಗುವ ಸಾಧ್ಯತೆ, ಅಥವಾ ಕಂಕಣ ಭಾಗ್ಯ ಇರದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಹಾಗೆ ದಿನದಲ್ಲಿ ಒಮ್ಮೆಯಾದರೂ ನಿಮ್ಮ ಮನೆದೇವರ ಆರಾಧನೆಯನ್ನು ಮಾಡಿ. ಆರೋಗ್ಯದಲ್ಲಿ ಜಾಗೃತಿಯನ್ನು ವಹಿಸುವುದು ಒಳ್ಳೆಯದು. ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತದೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರುವುದರಿಂದ ಈ ರಾಶಿಯವರು, ಹಾಗೆ ಏನೇ ಕಷ್ಟ ಬಂದರೂ ನಿವಾರಣೆಯಾಗುವ ಸಮಯ ಇದಾಗಿದೆ. ಹೌದು, ಇಷ್ಟೆಲ್ಲ ಅದೃಷ್ಟವನ್ನು ಪಡೆಯುವ ಐದು ರಾಶಿಗಳು ಯಾವುದು ಎಂದರೆ ಮೇಷರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ನಿಮ್ಮ ಮನೆದೇವರ ಹೆಸರನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ಧನ್ಯವಾದಗಳು.